ಸ್ನೇಹಿತರೆ, ರಾಜಕೀಯದಲ್ಲಿ ಎಲ್ಲವೂ ಜನನಾಯಕರು ಅಂದುಕೊಂಡ ಹಾಗೆ ಆಗೋದಿಲ್ಲ. ನೋಡಿ, ನಿನ್ನೆ ಮೊನ್ನೆಯವರೆಗೆ ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವರ ಎರಡನೇ ಮಗ ವಿಜೇಂದ್ರ ಅವರು ಚುನಾವಣಾ ಅಖಾಡವನ್ನ ಪ್ರವೇಶ ಮಾಡ್ತಾರೆ ಅನ್ನುವ ಮಾತಿತ್ತು. ಆಕ್ಚುಯಲಿ ವಿಜೇಂದ್ರ ಅವರು ವರುಣಾ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಪ್ರಚಾರ ಕಾರ್ಯವನ್ನ ಪ್ರಾರಂಭ ಮಾಡೇ ಬಿಟ್ಟಿದ್ರು. ಅವರಿಗೆ ಆ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿದ ಬೆಂಬಲ ವ್ಯಕ್ತ ಆಗಿತ್ತು. ಆದ್ರೆ ಇಲ್ಲಿ ಸೈದ್ಧಾಂತಿಕವಾದಂತಹ ಒಂದು ಪ್ರಶ್ನೆ ಪ್ರಧಾನವಾಗಿತ್ತು. ಆ ಸೈದ್ಧಾಂತಿಕವಾದಂತಹ ಪ್ರಶ್ನೆ ಯಾವುದು ಅಂತ ಅಂದ್ರೆ, ಭಾರತೀಯ ಜನತಾ ಪಕ್ಷ ಸಂತತಿಯ ಆಡಳಿತವನ್ನ ಎಲ್ಲ ಕಾಲಕ್ಕೂ ವಿರೋಧ ಮಾಡಿಕೊಳ್ತಾ ಬಂದಿದೆ. ರಾಹುಲ್ ಗಾಂಧಿ ಸಂತತಿ ಆಡಳಿತದ ವಾರಸುದಾರ ಅಂತ ಟೀಕೆ ಮಾಡುವಂತಹ ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮ ಪಕ್ಷದಲ್ಲಿ ಸಂತತಿಯ ಕುಡಿಗಳಿಗೆ ಟಿಕೆಟ್ ಅನ್ನು ನೀಡೋದು ಎಷ್ಟು ಸರಿ ಅನ್ನುವಂತಹ ಒಂದು ಮಾತು ವ್ಯಾಪಕವಾಗಿ ಕೇಳಬರ್ತಾ ಇತ್ತು. ವಾಸ್ತವವಾಗಿ ನಾನೇ ಅನೇಕ ಸಂದರ್ಭಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರನ್ನ, ಕೆಲವು ಪ್ರಮುಖ ನಾಯಕರನ್ನ ಪ್ರಶ್ನೆ ಮಾಡಿದ್ದೆ. ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ವಿರುದ್ಧ ಯಡಿಯೂರಪ್ಪನವರ ಎರಡನೇ ಪುತ್ರ ವಿಜೇಂದ್ರ ಅವರನ್ನ ಚುನಾವಣಾ ಅಖಾಡಕ್ಕೆ ಇಳಿಸ್ತಾ ಇದ್ರಿ, ಇದು ಎಷ್ಟರ ಮಟ್ಟಿಗೆ ಸರಿ? ಸಂತತಿಯ ಆಡಳಿತವನ್ನ ವಿರೋಧಿಸುವ ಭಾರತೀಯ ಜನತಾ ಪಕ್ಷ ಸಂತತಿಯ ಆಡಳಿತಕ್ಕೆ ಪ್ರೋತ್ಸಾಹವನ್ನ ನೀಡುವುದು ಸರಿಯೇ ಎನ್ನುವ ಪ್ರಶ್ನೆಯನ್ನ ಮಾಡಿದ್ದೆ. ಈ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಕೇಳಿದ್ದೆ, ಕರ್ನಾಟಕದ ಉದ್ದಗಲಕ್ಕೂ ಭಾರತೀಯ ಜನತಾ ಪಕ್ಷ 1 ಕೋಟಿ ಸದಸ್ಯತ್ವದ ಅಭಿಯಾನವನ್ನ ಮಾಡಿದೆ ಅನ್ಬಿಟ್ಟು ನಿಮ್ಮ ಬೆನ್ನನ್ನ ನೀವೇ ತಟ್ಟಿಕೊಂಡು ಎದೆಯುಬ್ಬಿಸಿ ಹೇಳ್ತೀರಿ ನಮ್ಮದು 1 ಕೋಟಿ ಸದಸ್ಯರ ಅಭಿಯಾನ ಆಗಿದೆ. ಆದ್ರೆ ಅಂತಹ ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡಕ್ಕೆ ಇಳಿಸಿ ಗೆಲ್ಲಿಸುವ ಸಾಮರ್ಥ್ಯ ಇರಲಿಲ್ಲವೇ? ಅಂತಹ ಪರಿಸ್ಥಿತಿ ಒಳಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿ ಗೆಲ್ಲಿಸಿದ್ರೆ ನಿಮ್ಮ ಪಕ್ಷದ ಇಮೇಜ್ ಜಾಸ್ತಿ ಆಗೋದಿಲ್ವೇ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದೆ. ಜೊತೆಗೆ ಭಾರತೀಯ ಜನತಾ ಪಕ್ಷ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಕೀಯ ಮುಖವಾಡ. ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಿ, ಲಾಲಕೃಷ್ಣ ಅದ್ವಾನಿ ಮಾಜಿ ಉಪ ಪ್ರಧಾನಿ ಅವರಿಂದ ಆರಂಭಗೊಂಡು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರವರೆಗೆ ಬಹುಪಾಲು ಭಾರತೀಯ ಜನತಾ ಪಕ್ಷದ ನಾಯಕರು RSS ಕಾರ್ಯಕರ್ತರಾಗಿದ್ದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸದಸ್ಯನನ್ನು ನೀವು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ಕೇಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರನ್ನ ಚುನಾವಣಾ ಅಖಾಡದಲ್ಲಿ ಎದುರಿಸಿ ಅವರನ್ನ ಸೋಲಿಸುವ ಪ್ರಯತ್ನವನ್ನ ಮಾಡಿದ್ದಿದ್ರೆ ಭಾರತೀಯ ಜನತಾ ಪಕ್ಷದ ಇಮೇಜ್ ಜಾಸ್ತಿ ಆಗುತ್ತೆ ಎನ್ನುವ ಮಾತುಗಳನ್ನ ನಾನು ಅನೇಕ ಬಾರಿ ಹೇಳಿದ್ದೆ. ಆದ್ರೆ ಆ ಭಾರತೀಯ ಜನತಾ ಪಕ್ಷದ ಯಾವ ಯಾವ ನಾಯಕರ ಜೊತೆ ಮಾತನಾಡದೆ ಅವರೆಲ್ಲರೂ ತಮ್ಮ ಅಸಹಾಯಕತೆಯನ್ನ ಪ್ರದರ್ಶಿಸ್ತಾ ಇದ್ರು. ನೋಡಿ, ಚುನಾವಣೆಯಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅನ್ನುವ ಮಾನದಂಡದ ಮೇಲೆ ನಾವು ಇಂಥ ಅನೇಕ ಕಾಂಪ್ರಮೈಸಸ್ಗಳನ್ನ ಮಾಡ್ಕೋಬೇಕಾಗತ್ತೆ ಅನ್ನುವ ಮಾತುಗಳನ್ನು ಹೇಳಿದ್ರು. 2-3 ದಶಕಗಳ ಅವಧಿ ಒಳಗೆ ಅಪ್ಪ ಮಕ್ಕಳು, ಅಣ್ಣ ತಮ್ಮಂದರು ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷದಲ್ಲಿ ಶಾಸಕರಾಗಿ ಆಯ್ಕೆಯಾಗ್ತಾ ಇರೋದನ್ನು ನಾವು ಕಾಣಬಹುದು. ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ಪರಿಸ್ಥಿತಿಯಲ್ಲ. ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್, ಜಾತ್ಯತೀತ ಜನತಾದಳ, ಹೀಗೆ ಎಲ್ಲ ಪಕ್ಷಗಳಲ್ಲೂ ಈ ಸಂತತಿಯ ಪ್ರಭುತ್ವ ತಾನೇ ತಾನಾಗಿ ವಿಜೃಂಭಿಸ್ತಾ ಇತ್ತು. ನೋಡಿ, 2018 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಂತೂ ಸಂತತಿಯ ಆಡಳಿತದ ವಿರಾಟ್ ರೂಪ ಪ್ರದರ್ಶನ ಆಯಿತು. ಸಿದ್ದರಾಮಯ್ಯ, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ, ಜಯಚಂದ್ರ, ಜಯಚಂದ್ರ ಅವರ ಪುತ್ರ ಸಂತೋಷ್ ಜಯಚಂದ್ರ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ, ಮುನಿಯಪ್ಪ ಮತ್ತು ಅವರ ಮಗಳು, ಹೀಗೆ ಅನೇಕ ಜನ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿ ಅದನ್ನ ಟೀಕೆ ಮಾಡ್ತಾ ಇದ್ದಾಗ ನಾನು ಕಾಂಗ್ರೆಸ್ನವರು ಸಂತತಿಯ ಆಡಳಿತವನ್ನು ದೊಡ್ಡ ಪ್ರಮಾಣದಲ್ಲಿ ಪೋಷಿಸಿ
ಬೆಳೆಸ್ತಾ ಇದ್ದಾರೆ ಎನ್ನುವ ಮಾತುಗಳನ್ನು ಹೇಳ್ತಾ ಇದ್ದೆ. ಆದರೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಅಂತಿಮವಾಗೋದಕ್ಕೆ ಪ್ರಾರಂಭ ಆದ ಹಾಗೇನೆ ಗೋವಿಂದ ಕಾರಜೋಳ ಅವರ ಪುತ್ರ, ಸೋಮಣ್ಣ ಅವರ ಪುತ್ರ, ಯಡಿಯೂರಪ್ಪ ಅವರ ಪುತ್ರ, ರಾಮಚಂದ್ರೇಗೌಡ ಅವರ ಪುತ್ರ, ಭಾರತೀಯ ಜನತಾ ಪಕ್ಷದಲ್ಲೂ ಸಂತತಿಯ ಆಡಳಿತದ ಪೋಷಣೆ ಪ್ರಾರಂಭ ಆಯಿತು. ಈ ಹಿನ್ನೆಲೆ ಒಳಗೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರ ಎರಡನೇ ಪುತ್ರ ವಿಜಯೇಂದ್ರ ಅವರನ್ನ ಚುನಾವಣಾ ಅಖಾಡಕ್ಕೆ ಇಳಿಸೋದು ತಪ್ಪು ಅನ್ನುವುದು ನನ್ನ ಅಭಿಪ್ರಾಯ ಆಗಿತ್ತು. ಇದನ್ನ ಟೆಲಿವಿಷನ್ ಚರ್ಚೆಗಳಲ್ಲಿ ಅನೇಕ ಬಾರಿ ನಾನು ಹೇಳಿದ್ದೆ. ನೋಡಿ, ಈಗ ಅಂತಿಮವಾಗಿ ಭಾರತೀಯ ಜನತಾ ಪಕ್ಷ ವಿಜಯೇಂದ್ರ ಅವರನ್ನ ಚುನಾವಣಾ ಅಖಾಡದಿಂದ ಹಿಂದೆ ಪಡೆದಿದೆ. ಒಬ್ಬ ಸಾಮಾನ್ಯ ಅಭ್ಯರ್ಥಿಯನ್ನ ಚುನಾವಣಾ ಅಖಾಡಕ್ಕೆ ಇಳಿಸಿ ಗೆಲ್ಲಿಸುವ ಜವಾಬ್ದಾರಿಯನ್ನ ಘೋಷಣೆ ಮಾಡಿದ್ದೆ. ರಿಯಲಿ ಸೈದ್ಧಾಂತಿಕವಾಗಿ ಇದೊಂದು ಅತ್ಯುತ್ತಮವಾದಂತಹ ನಿರ್ಧಾರ. ಇವತ್ತು ಎದೆ ತಟ್ಟಿ ಹೇಳ್ಕೋಬಹುದು, ನಾವು ಸಂತತಿಯ ಆಡಳಿತಕ್ಕೆ ಯಾವುದೇ ಕಾರಣದಿಂದ ಬೆಂಬಲವನ್ನ ನೀಡೋದಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಚುನಾವಣೆಯನ್ನ ಪ್ರಬಲವಾಗಿ ಎದುರಿಸುವ ಸಮರ್ಥ ಕಾರ್ಯಕರ್ತರ ಪಡೆ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಚುನಾವಣಾ ಅಖಾಡಕ್ಕೆ ಇಳಿಸಿ ನಾವು ಗೆಲ್ಲಿಸ್ತೀವಿ ಅನ್ನುವ ಸಂದೇಶವನ್ನ ಭಾರತೀಯ ಜನತಾ ಪಕ್ಷ ಈಗ ಕರ್ನಾಟಕದ ಜನತೆಗೆ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಜಸ್ಟ್ ವಿಜಯೇಂದ್ರ ಅವರಷ್ಟೇ ಅಲ್ಲ, ಗೋವಿಂದ ಕಾರಜೋಳ ಅವರ ಪುತ್ರ ಆಗಲಿ, ರಾಮಚಂದ್ರೇಗೌಡರ ಪುತ್ರ ಆಗಲಿ, ಅವರು ಚುನಾವಣಾ ಅಖಾಡದಲ್ಲಿ ಇರಬಾರದು. ಆವಾಗ ನಿಜವಾದ ಡೆಮೋಕ್ರಸಿಗೆ ಅರ್ಥ ಬರುತ್ತೆ. ಅಂಥದೊಂದು ನಿರ್ಧಾರವನ್ನ ಭಾರತೀಯ ಜನತಾ ಪಕ್ಷ ಕೈಗೊಳ್ಳಬೇಕಾಗಿತ್ತು. ಆದರೆ ವಿಜಯೇಂದ್ರ ಅವರನ್ನು ಚುನಾವಣಾ ಅಖಾಡದಿಂದ ಹಿಂದೆ ಸರಿಸಿ ಗೋವಿಂದ ಕಾರಜೋಳ ಮತ್ತು ರಾಮಚಂದ್ರೇಗೌಡರ ಮಗ ಇವರಿಬ್ಬರನ್ನ ಚುನಾವಣಾ ಅಖಾಡದಲ್ಲಿ ಮುಂದುವರೆಸಿರೋದು ಎಲ್ಲೋ ಒಂದು ಹಂತದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ನಿರ್ಧಾರವನ್ನ ಕೈಗೊಳ್ಳುವಾಗ ಇದಮ್ಮಿತ್ತಂ ಅನ್ನುವ ರೀತಿಯಲ್ಲಿ ನಿರ್ಧಾರ ಕೈಗೊಳ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಅದೇನೇ ಇರಲಿ, ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತವಾಗಿರುವ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರನ್ನು ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಹಿಂಪಡೆದಿರುವುದು ಸೈದ್ಧಾಂತಿಕವಾಗಿ ಒಂದು ಉತ್ತಮ ನಿರ್ಧಾರ.